ವೀಕ್ಷಕರೇ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಹಾರ್ದಿಕ ಸ್ವಾಗತ. ಇಂದಿನ ನಮ್ಮ ಈ ಸಂದರ್ಶನದಲ್ಲಿ ನಾಗವಲ್ಲಿ ಗ್ರಾಮದ ಸಮಾಜ ಸೇವಕರಾದಂತಹ ಅಬ್ದುಲ್ ವಹಾಬ್ ಖಾನ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್, ತಾವು ಈ ಸಮಾಜ ಸೇವಾ ಕ್ಷೇತ್ರಕ್ಕೆ ಯಾವಾಗ ಬಂದ್ರಿ, ಹೇಗೆ ಬಂದ್ರಿ? ಸರ್, ನಾನು ಹೇಳಬೇಕು ಅಂದರೆ ಈ ಸಮಾಜ ಸೇವಕ್ಕೆ ಸುಮಾರು ಒಂದು 15 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಹೌದು ಹೌದು ಸರ್. ತಾವು ಈ ಕ್ಷೇತ್ರ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಜನಪರ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೀರಾ? ನಾನು ಸೋಷಿಯಲ್ ವರ್ಕ್ ಆಗಂದ್ರೆ ನಮ್ಮ ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಸ್ಕೂಲ್ನಲ್ಲಿ SDMC ಅಧ್ಯಕ್ಷ ಆಗಿ ಇಲ್ಲಿ ನಾಗವಲ್ಲಿ ಉರ್ದು ಸ್ಕೂಲ್ನಲ್ಲಿ 14 ವರ್ಷ ಸಹಿಸಿದ್ದೀನಿ. ಹೌದೌದು. ಆಮೇಲೆ ಎಷ್ಟೇ ಜನ ಆದ್ರೂ ಅವರಿಗೆ ನಾವು ಅವ್ರ ಸಹಾಯ ಪಡ್ಕೊಂಡು ನಾವು ಸಹಾಯ ಮಾಡೋದಂತ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಯಾರನ್ನ ತೀರಾ ಬಡವ್ರ ಮಕ್ಕಳಿಗೆ ಮದುವೆ ಕಾರ್ಯಕ್ರಮ ಅಥವಾ ಎಜುಕೇಷನ್ಗೆ ಸಹಾಯ ಮಾಡ್ತಿದ್ದೀರಾ? ಸಹಾಯ ಕೊಡಿಸೋದು. ಹೌದು. ಆಮೇಲೆ ಮೈನಾರಿಟಿ ಇಲ್ಲಿ ಹುಡುಗರಿಗೆ ಅದು ಸ್ಕಾಲರ್ಶಿಪ್ ಮಾಡಿಸೋದು, ವೇತನಗಳು ಅದು ಮಾಡೋದು ಅನುಕೂಲ, ಇಂಥವೆಲ್ಲ ಕೆಲಸ ಮಾಡೋಕ್ಕೆ ನನಗೆ ಭಾಳ ಇಂಟ್ರೆಸ್ಟ್ ಇದೆ. ಇನ್ನು ಮುಂದಕ್ಕೂ ಮಾಡಬೇಕಂತ ಇಂಟ್ರೆಸ್ಟ್ ನಮಗೆ ಇದೆ. ನನಗೆ ನನ್ನ ಇದರಲ್ಲಿ ಎಜುಕೇಷನ್ನು ಭಾಳ ಇಂಟ್ರೆಸ್ಟ್, ಮಕ್ಕಳಿಗೂ ಯಾರೇ ಆಗಲಿ ಓದಿಸೋದು ಸಮಾಜ ಸೇವೆ ತಮ್ಮ ಮೂಲ ಉದ್ದೇಶ. ಎಲ್ಲರಿಗೂ ಅನುಕೂಲ ಮಾಡ್ಕೊಳ್ಳೋದು, ಎಲ್ಲ ಅನುಕೂಲ ಮಾಡ್ಕೊಳ್ಳೋದು. ಸರ್, ತಮಗೆ ತಮ್ಮ ಜೀವನದಲ್ಲಿ ಈ ಸಮಾಜ ಸೇವೆ ಮಾಡೋದಕ್ಕೆ ಆದರ್ಶ ವ್ಯಕ್ತಿ ಯಾರು ಸರ್? ಸರ್, ನಮಗೆ ಊರ ಮುಖಂಡರು ನಮಗೆ ಭಾಳ ಹೆಲ್ಪ್ನೆಸ್ ಆಗಿದ್ದಾರೆ. ಅವ್ರ ಮುಖಾಂತರ ನಮಗೆ ಈ ಗ್ರಾಮ ಪಂಚಾಯತ್ ಮೆಂಬರು ಕೆಲವರು ಇದ್ದಾರೆ, ಅವ್ರದ್ದು ನಮಗೆ ಫೇವರ್ ಕೆಲಸ ಮಾಡ್ತೀವಿ. ನಿಮ್ಮ ಐಕಾನ್ ಯಾರು ಸರ್, ನಿಮ್ಮ ಆದರ್ಶ ವ್ಯಕ್ತಿ? ನಿಮ್ಮ ಜೀವನದಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಗೆ ಆದರ್ಶ ವ್ಯಕ್ತಿ ಯಾರು? ಸರ್, ನನ್ನ ಮನಸ್ಸಿನಲ್ಲಿ ನನಗೆ ಸೇವೆ ಮಾಡಬೇಕು, ಒಳ್ಳೆತನ ಬರಬೇಕು, ನಂದು ಶಕ್ತಿಯಿಂದ ನಾನು ಕೆಲಸ ಮಾಡೋದಂಥದ್ದು ನನಗೆ ಪ್ರೀತಿ ಇದೆ. ನಿಮ್ಗೆ ಯಾರು ಗುರುಗಳು, ಆದರ್ಶ ವ್ಯಕ್ತಿಗಳು ಈ ಥರ ಯಾರು ಇಲ್ಲ? ಗುರುಗಳು ಇದ್ದಾರೆ. ಅವ್ರು ಯಾರು? ಅಲ್ಲ, ಸಾಕಷ್ಟು ಜನ ಇದ್ದಾರೆ, ಅವರಿಂದ ನಾನು ನನಗೆ ಗೊತ್ತಾಗ್ದಿಲ್ಲಿದ್ದು ವಿಷಯ ನಾನು ಅವ್ರ ಕಡೆಯಿಂದ ತಿಳ್ಕೊಂಡು ನನ್ನ ಮನಸ್ಸಿಂದ ದೇವ್ರ ಹೆಸರು ತೊಗೊಂಡು ಕೆಲಸ ಮಾಡ್ತೀನಿ. ನನಗೆ ಇವತ್ತಿಂದ ದೇವ್ರು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾನೆ, ಪಬ್ಲಿಕ್ನು ನಮಗೆ ಚೆನ್ನಾಗಿ ಇದಿದೆ. ಸರ್, ತಮ್ಮ ಕುಟುಂಬದಲ್ಲಿ ನಿಮಗೆ ಈ ಸಮಾಜ ಸೇವಾ ಕ್ಷೇತ್ರಕ್ಕೆ ಮಾಡಿ ಎಲ್ಲರಿಗೂ ಅನುಕೂಲ ಮಾಡ್ತಿದ್ದೀರಾ? ಸಮಾಜ ಸೇವಾ ಕ್ಷೇತ್ರಕ್ಕೆ ಬಂದಿದ್ದೀರಾ, ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸ್ತಿದ್ದೀರಾ, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಿದ್ದೀರಾ ಸಮಾಜಕ್ಕೆ, ಇದಕ್ಕೆ ನಿಮ್ಮ ಕುಟುಂಬದಲ್ಲಿ ನಿಮಗೆ ಪ್ರೇರಣೆ ನೀಡಿದಂಥ ಯಾರಾದರೂ ಇದ್ದಾರಾ ಸರ್? ನಿಮ್ಮ ಕುಟುಂಬದಲ್ಲಿ ನೀವು ಈಗ ಇಷ್ಟೆಲ್ಲ ಕೆಲಸಗಳು ಮಾಡಿದ್ದೀರಾ, ಸಮಾಜ ಸೇವೆ ಮಾಡಿದ್ದೀರಾ, ಸಮಾಜದಲ್ಲಿ ಇನ್ನೂ ಮುಂದೆ ಏನೇನು ಮಾಡಬೇಕು ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೆ ತಮ್ಮ ಕುಟುಂಬದಲ್ಲಿ ತಮಗೆ ಸಪೋರ್ಟಿವ್ ಆಗಿ ತಮಗೆ ಪ್ರೇರೇಪಣೆ ನೀಡಿದಂಥವ್ರು ಯಾರಾದರೂ ಇದ್ದಾರಾ ಸರ್? ಸಾಕಷ್ಟು ಜನ ಊರಿನಲ್ಲಿ ಕುಟುಂಬದಲ್ಲಿ ತಮ್ಮ ಕುಟುಂಬದಲ್ಲೂ ಇದ್ದಾರೆ. ಯಾವ್ದನ ಒಂದು ತೀರಾ ಬಡವ್ರ ಮಕ್ಕಳಿಗೆ ಮದುವೆ ಮಾಡಿಸ್ಬೇಕು ಅಥವಾ ಎಜುಕೇಷನ್ ಕೊಡಿಸ್ಬೇಕು, ನಾವು ಅವರಿಗೆ ಅವರಿಂದ ಸಪೋರ್ಟ್ ಮಾಡಿಸಿ ಅವ್ರಿಗೆ ಸಪೋರ್ಟ್ ಮಾಡೋದಂತ ದೇವ್ರು ನನಗೆ ಶಕ್ತಿ ಕೊಟ್ಟನು ಮಾಡ್ತೀನಿ ಸರ್. ಸರಿ ಸರ್, ತಮ್ಮ ಮುಂದಿನ ಗುರಿ ಏನು ಸರ್? ಸರ್, ನನಗೆ ಯಾವುದೇ ಕಾರಣದಿಂದ ಊರು ಇಂಪ್ರೂವ್ಮೆಂಟ್ ಆಗಬೇಕು, ಗ್ರಾಮ ಅಭಿವೃದ್ಧಿ ಆಗಬೇಕು, ಮಸೀದಿಗಳು ಇಂಪ್ರೂವ್ಮೆಂಟ್ ಆಗಬೇಕು, ಸ್ಕೂಲ್ಗಳು ಇಂಪ್ರೂವ್ಮೆಂಟ್ ಆಗಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು, ವಿದ್ಯಾಭ್ಯಾಸ ದೊಡ್ಡವ್ರದ್ದು ಚಿಕ್ಕವ್ರದ್ದು ಮರ್ಯಾದೆ ಇಟ್ಕೊಂಡು ಎಜುಕೇಷನ್ ಮಾಡಿದ್ರೆ ನಮಗೆ ಭಾಳ ಸಂತೋಷ ಸರ್. ಅನಕ್ಷರತೆ ಹೋಗಲಾಡಿಸ್ಬೇಕು. ಓಡಾಡಿಸ್ಬೇಕು ಸರ್. ಇನ್ನು ಮುಂದಕ್ಕೆ ನೀವು ಏನೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀರಾ? ಸರ್, ನನ್ನಂತೂ ಈಗ ಯಾವ ಪೊಸಿಷನ್ನು ನಾನು ಕೆಲಸ ಮಾಡಬೇಕು ಅಂತ ಯಾವ ಮೆಂಬರ್ ಅಲ್ಲ, ಯಾವ ಇದಿಲ್ಲ. ನನಗೆ ಸೋಷಿಯಲ್ ವರ್ಕರ್ ಥರ ಸಮಾಜ ಸೇವಕು ಊರು ಒಳ್ಳೇದಾಗಬೇಕು, ಅವರಿಂದ ನಮಗೆ ಒಳ್ಳೇದಾಗಬೇಕು ಅಂತ ಕೆಲಸ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಐತೆ. 4 ಜನ ನನಗೆ ಶಕ್ತಿ ಕೊಟ್ಟು ಮಾಡಿದ್ರೆ ನಾನು ಎಲ್ಲರಿಗೂ ಕೆಲಸ ಮಾಡಿಕೊಡೋಕ್ಕೆ ಬಡವ್ರಿಗೆ ನಾನು ಸಪೋರ್ಟ್ ಇದೆ ಸರ್. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಆ ಲೋಕಸಭಾ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಲೋಕಸಭಾ ಎಲೆಕ್ಷನ್ನಲ್ಲಿ ಈಗ ನಾವು
ತಿಳ್ಕೊಳ್ಳೋದಂತಂದ್ರೆ ಈಗ ನಮಗೆ ಎಂ ಎಲ್ ಎವರು ಬಿ ಜೆ ಪಿಯವರು ಸುರೇಶ್ ಗೌಡರು ಅಂತ ಇದ್ದಾರೆ, ಅವರು ಭಾಳಷ್ಟು ಅಭಿವೃದ್ಧಿ ಮಾಡಿ ರೋಡು ಚರಂಡಿ ನೀರಿನ ವ್ಯವಸ್ಥೆ ಕೆರೆಗೆ ನೀರು ಅಂತದ್ದು ಮಾಡೋದು, ಈ ತೀರಾ ಹುಡುಗರು ಓದೋ ಹುಡುಗರಿಗೆ ಹೆಲ್ಪು ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಮುಂದಕ್ಕೆ ನಾವು ಅವ್ರು ಬಂದಾಗ ನೋಡ್ಕೊಳ್ಳೋಣ ಅಂತ ಈಗ ನಾವು ಪಕ್ಷಕ್ಕಂತ ಮುದ್ದನ್ಮೇಗೌಡರಿಗೆ ಸಪೋರ್ಟ್ ಮಾಡೋಣ ಹಾಕ್ಸೋಣ ಅಂತ ನಮ್ಮದು ವ್ಯವಸ್ಥೆ ನಡೀತಾ ಇದೆ ಸರ್. ಸರ್, ಇವತ್ತಿನ ಯುವ ಜನಾಂಗಕ್ಕೆ ನೀವೊಬ್ಬ ಸಮಾಜ ಸೇವಕರಾಗಿ ನಿಮ್ಮ ಕಡೆಯಿಂದ ಒಂದು ಸಂದೇಶ ಏನು ಸರ್? ಸರ್, ಏನೂ ಇಲ್ಲ, ಒಳ್ಳೆ ವ್ಯಕ್ತಿಗೆ ನೋಡಿ ಪೊಸಿಷನ್ ಆರಿಸ್ಕೋಬೇಕು ನಮ್ಮ ಜವಾಬ್ದಾರಿ. ತೀರಾ ಯಾಕಂದ್ರೆ ನಾವು ಬಡವರು, ನಮಗೆ ಬಡವರಿಗೆ ಹೆಲ್ಪ್ ಮಾಡೋರಂಥದ್ದು ವ್ಯಕ್ತಿ ಬೇಕು. ಅದಕ್ಕೆ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಂತ ನಮ್ಮ ನಿಯತ್ ಐತೆ. ಅವ್ರ ದೇವರು ಆಶೀರ್ವಾದ ಕೊಟ್ಟು ಗೆಸ್ರೆ ದೇವ್ರು ಒಳ್ಳೇದು ಮಾಡಿ ಸರ್. ಸರ್, ತಾವು ಇವತ್ತಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ? ಸರ್, ಇವತ್ತಿನ ಯುವಕರಿಗೆ ನಾವು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಮರ್ಯಾದೆ ಕೊಡಬೇಕು, ಒಳ್ಳೆತನ ಇರಬೇಕು, ಗುರು ಹಿರಿಯರಲ್ಲಿ ಭಕ್ತಿ ಭಾವನೆ ಭಕ್ತಿ ಇರಬೇಕು. ಆಮೇಲೆ ಮತ್ತೆ ಎಜುಕೇಷನ್ಗೆ ಯಾವುದೇ ಹೆಲ್ಪ್ ಮಾಡಿ ಅಂತ ಹೇಳ್ತೀವಿ. ತೀರಾ ಬಡವ್ರ ಮಕ್ಕಳಿಗೆ ಮದುವೆ ಮಾಡೋದಂಥದ್ದು ಹೆಲ್ಪ್ ಮಾಡಿ ಅಂತ ಹೇಳ್ತೀವಿ. ಆಮೇಲೆ ಭಗವಂತನ ಜ್ಞಾನದ ಮೇಲೆ ಸುಳ್ಳು ತಳ್ಳು ಕೇಳಬೇಡಿ, ಸತ್ಯ ಹೇಳೋದಂಥದ್ದು ಅವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಮ್ಗೆ ಇದು ಯುವಕರಿಗೆ ನೀವು ಹೇಳ್ತೀವಿ ಸರ್. ಓಕೆ, ವೀಕ್ಷಕರೇ, ಇಲ್ಲಿವರೆಗೂ ನಮ್ಮ ಸಂದರ್ಶನದಲ್ಲಿ ಅಬ್ದುಲ್ ವಹಾಬ್ ಖಾನ್ ಸರ್ ಅವರು ತಮ್ಮ ಸಮಾಜ ಸೇವಾ ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾರೆ ಅಂತ ಎಲ್ಲ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಅವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್.